ಹಾಯ್ ಫ್ರೆಂಡ್ಸ್, ನಿಮ್ಗೆಲ್ರಿಗೂ ಮತ್ಸ್ಯ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಸಾಕುವಂತಹ ಈ ಶಾರ್ಕ್ ಮೀನುಗಳ ಬಗ್ಗೆ ತಿಳಿದುಕೊಳ್ಳೋಣ. ನೀವೀಗಾಗಲೇ ಈ ಮೀನನ್ನು ಸಾಕ್ತಾ ಇದ್ರೆ ಅಥವಾ ಈ ಮೀನನ್ನು ತರಬೇಕು ಅಂತಿದ್ರೆ ಈ ವಿಡಿಯೋ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಮೀನನ್ನು ಎಲ್ಲರೂ ಸಾಕೋದಕ್ಕೆ ಇಷ್ಟಪಡ್ತಾರೆ, ಯಾಕಂದರೆ ಇದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದರ ಕಾಸ್ಟ್, ಮೇಂಟೆನೆನ್ಸ್, ಹಾಗೆ ಮುಖ್ಯವಾಗಿ ಇದು ಎಲ್ಲ ಪೆಟ್ ಶಾಪ್ಗಳಲ್ಲೂ ಸಿಗತ್ತೆ. ಈ ಮೀನನ್ನು ಬಿಗಿನರ್ಸ್ ಫಿಶ್ ಅಂತಲೇ ಕರಿಬೋದು. ಹಾಗಿದ್ರೆ ಈ ಮೀನಿನ ಬಗ್ಗೆ ಕಂಪ್ಲೀಟಾಗಿ ತಿಳಿದುಕೊಳ್ಳೋಣ. ಈ ಮೀನಿನ ನಿಜವಾದ ಹೆಸರು ಇರಿಡಿಸೆಂಟ್ ಶಾರ್ಕ್. ಇದು ಶೈನಿಂಗ್ ಹಾಗೆ ಶಾರ್ಕ್ ಮೀನಿನ ರೀತಿ ಕಾಣೋದ್ರಿಂದ ಇದಕ್ಕೆ ಈ ಹೆಸರು. ನಿಜವಾಗಿಯೂ ಇದು ಶಾರ್ಕ್ ಮೀನಲ್ಲ, ಇದು ಒಂದು ಕ್ಯಾಟ್ ಫಿಶ್ ಜಾತಿಗೆ ಸೇರಿದ ಮೀನು. ಈ ಮೀನು ಕಪ್ಪು, ಬಿಳಿ ಹಾಗೆ ತಿಳಿ ಗುಲಾಬಿ ಬಣ್ಣದಲ್ಲಿ ಸಿಗುವಂಥ ಮೀನು. ಈ ಮೀನು 2-3 ಅಡಿಯವರೆಗೆ ಬೆಳೆಯುತ್ತೆ. ಈ ಮೀನನ್ನು ಹೊರದೇಶಗಳಲ್ಲಿ ಮಾಂಸಕ್ಕಾಗಿ ಬೆಳೆಸಲಾಗುತ್ತೆ. ಈ ಮೀನು ಸಾಮಾನ್ಯವಾಗಿ 15-20 ವರ್ಷಗಳ ಕಾಲ ಬದುಕತ್ತೆ. ಈ ಇರಿಡಿಸೆಂಟ್ ಶಾರ್ಕು ಆಲ್ಮೋಸ್ಟ್ ಎಲ್ಲ ಪೆಟ್ ಶಾಪ್ಗಳಲ್ಲೂ ಸಿಗತ್ತೆ. ಇದರಲ್ಲಿ ಸ್ಮಾಲ್, ಮೀಡಿಯಂ ಹಾಗೆ ಬಿಗ್ ಶಾರ್ಕ್ಗಳು ಸಿಗತ್ತೆ. ಈ ಮೀನುಗಳು ಕೂಡ ಸ್ಕೂಲಿಂಗ್ ಫಿಶ್ಗಳು, ಅಂದರೆ ಮಿನಿಮಮ್ 4 ಮೀನುಗಳ ಗುಂಪಿನಂತೆ ಸಾಕಬೇಕು. ಈ ಮೀನಿನ ಟ್ಯಾಂಕ್ ಸೆಟಪ್ ಹೇಗೆ ಮಾಡಬೇಕು ಅಂತ ನೋಡೋದಾದರೆ, ನಾನು ಮೊದಲೇ ಹೇಳಿದ ಹಾಗೆ ಇವು ಸ್ಕೂಲಿಂಗ್ ಫಿಶ್ಗಳು, ಹಾಗೆ ತುಂಬ ದೊಡ್ಡ ಆಗುವಂಥ ಮೀನುಗಳು. ಅದಕ್ಕಾಗಿ ಇವುಗಳಿಗೆ ಸ್ವಲ್ಪ ದೊಡ್ಡ ಅಕ್ವೇರಿಯಂ ಬೇಕಾಗತ್ತೆ. 4 ಮೀನಿಗೆ ಕನಿಷ್ಠ ಅಂದರೂ 4 ಅಡಿ ಅಕ್ವೇರಿಯಂ ಬೇಕಾಗತ್ತೆ. ಸ್ಮಾಲ್ ಸೈಜ್ ಆದರೆ 2 ಅಡಿ ಅಕ್ವೇರಿಯಂ ಕೂಡ ಸಾಕಾಗತ್ತೆ. ಆದರೆ ಇವು ಬೇಗ ಬೆಳೆಯೋದ್ರಿಂದ ನೆಕ್ಸ್ಟ್ ಮತ್ತೆ ಅಕ್ವೇರಿಯಂ ಚೇಂಜ್ ಮಾಡಬೇಕಾಗತ್ತೆ. ಈ ಅಕ್ವೇರಿಯಂಗೆ ಕಲ್ಲುಗಳನ್ನು ಹಾಕಬೇಕಾಗತ್ತೆ. ಹಾಗೆ ಮುಖ್ಯವಾಗಿ ಅಕ್ವೇರಿಯಂ ಲೆಂತ್ ಇದ್ದಷ್ಟು ಒಳ್ಳೆಯದು. ಈ ಅಕ್ವೇರಿಯಮನ್ನು ಟಾಪಿಂದ ಕವರ್ ಮಾಡಬೇಕಾಗತ್ತೆ. ಈ ಮೀನುಗಳು ಜಂಪ್ ಮಾಡುವ ಸಾಧ್ಯತೆ ತುಂಬ ಇರುತ್ತೆ. ಈ ಜಾತಿಯ ಮೀನುಗಳು ಮೇಲ್ಮೈ ಗಾಳಿಯನ್ನು ತೆಗೆದುಕೊಳ್ಳುತ್ತೆ. ಹಾಗೆ ಆಕ್ಸಿಜನ್ ಪಂಪ್ ಇಲ್ಲದೇನೂ ಈ ಮೀನನ್ನು ಸಾಕ್ಬೋದು. ಆದರೆ ಅಕ್ವೇರಿಯಂ ನೀರು ಬೇಗ ಕೊಳಕಾಗದಂತೆ ತಡೆಯೋಕ್ಕೆ ಫಿಲ್ಟರನ್ನು ಹಾಕಬೇಕಾಗತ್ತೆ. ಹಾಗೆ ಈ ಮೀನುಗಳಿಗೆ ಹೀಟರನ್ನು ಹಾಕಿದರೆ ಒಳ್ಳೆಯದು. ಈ ಮೀನುಗಳು ಹಾರ್ಡ್ ಫಿಶ್ಗಳಾಗಿದ್ದು ಆಲ್ಮೋಸ್ಟ್ ಎಲ್ಲ ವಾಟರ್ ಪ್ಯಾರಾಮೀಟರ್ಸ್ಗೂ ಹೊಂದ್ಕೊಳ್ಳುತ್ತೆ. ಆದರೂ ನೀರಿನ pH 6.5-7 ಇದ್ದರೆ ಒಳ್ಳೆಯದು. ಇನ್ನು ಈ ಮೀನುಗಳ ಟ್ಯಾಂಕ್ ಮೇಡ್ಸ್ ವಿಷಯಕ್ಕೆ ಬಂದರೆ, ಇವು ಸ್ಕೂಲಿಂಗ್ ಫಿಶ್ಗಳು, ಅಂದರೆ ಇದೇ ಜಾತಿಯ ಮೀನುಗಳನ್ನು ಗುಂಪಲ್ಲಿ ಸಾಕಬೇಕು. ಈ ಮೀನುಗಳನ್ನು ಕನಿಷ್ಠ ಅಂದರೂ 3 ಸಾಕಿದರೆ ಒಳ್ಳೆಯದು. ಇವು ಸಡನ್ ಮೂಮೆಂಟ್ ಮಾಡಿದಾಗ ತುಂಬ ಹೆದರತ್ತೆ, ಹಾಗೆ ಗ್ಲಾಸಿಗೆ ಡಿಕ್ಕಿ ಹೊಡೆಯುತ್ತೆ. ಇದರಿಂದ ಬೇಗ ಸ್ಟ್ರೆಸ್ ಆಗುತ್ತೆ. ಅದಕ್ಕಾಗಿ ಇವುಗಳನ್ನು 3-4 ಸಾಕಿದರೆ ನಾರ್ಮಲ್ ಆಗಿ ಇರುತ್ತೆ. ಇವುಗಳ ಜೊತೆ ಅಕ್ವೇರಿಯಂ ದೊಡ್ಡ ಇದ್ದರೆ ಟಿನ್ ಫಿನ್ ಬಾರ್ಬ್, ಸಿಲ್ವರ್ ಶಾರ್ಕ್, ಕೋಯಿ ಕಾರ್ಪ್, ಪ್ಲೇಕೋಸ್, ಟೈಗರ್ ಬಾರ್ಬ್, ಶುಭನ್ಕಿನ್, ಆಸ್ಕರ್ ಫಿಶ್, ಸಿಕ್ಲಿಡ್ ಮೀನುಗಳನ್ನು ಬಿಡ್ಬೋದು. ಇನ್ನು ಈ ಮೀನುಗಳಿಗೆ ದಿನಕ್ಕೆ 2 ಬಾರಿ ನಿಯಮಿತವಾಗಿ ಆಹಾರವನ್ನು ಕೊಡಬೇಕು. ಇವು ಪೆಟ್ ಶಾಪಲ್ಲಿ ಸಿಗೋ ಎಲ್ಲ ಫುಡ್ ತಿನ್ನತ್ತೆ. ಸಣ್ಣ ಗಾತ್ರದ ಮೀನುಗಳಿಗೆ ಮೈಕ್ರೋ ಅಥವಾ ಮಿನಿ ಪೆಲೆಟ್ಗಳನ್ನು ಕೊಡಬೇಕು. ದೊಡ್ಡ ಮೀನಿಗೆ ಲಾರ್ಜ್ ಪೆಲೆಟನ್ನು ಕೊಡಬೇಕು. ಈ ಮೀನುಗಳು ಅತಿಯಾಗಿ ಫುಡ್ಡನ್ನು ತಿನ್ನತ್ತೆ, ಹಾಗೆ ಇದರಿಂದ ಡೈಜೆಷನ್ ಪ್ರಾಬ್ಲಮ್ ಹಾಗೆ ಸ್ವಿಮ್ ಬ್ಲಾಡರ್ನಂಥ ಕಾಯಿಲೆಗಳು ಬರುತ್ತೆ. ಮುಖ್ಯವಾಗಿ ನೀರು ಬೇಗ ಕೊಳಕಾಗತ್ತೆ, ಹಾಗಾಗಿ ಡೈಲಿ ಇವುಗಳಿಗೆ 2 ಸಲ ಲಿಮಿಟಲ್ಲಿ ಫುಡ್ಡನ್ನು ಹಾಕಬೇಕು. ಇನ್ನು ಈ ಮೀನುಗಳಲ್ಲಿ ಗಂಡು ಹಾಗೆ ಹೆಣ್ಣು ಅಂತ ಕಂಡುಹಿಡಿಯೋದು ಸ್ವಲ್ಪ ಕಷ್ಟದ ಕೆಲಸ. ಈ ಮೀನುಗಳನ್ನು ಪೇರ್ ವೈಸಲ್ಲೇ ಸಾಕಬೇಕು ಅಂತ ಏನಿಲ್ಲ, 3-4 ಸಾಕಿದರೆ ನಡೆಯುತ್ತೆ. ಹಾಗೆ ಇವುಗಳ ಬ್ರೀಡಿಂಗ್ ಕೂಡ ತುಂಬ ಕಷ್ಟ. ಇವುಗಳನ್ನು ಹಾರ್ಮೋನ್ ಇಂಜೆಕ್ಷನ್ ಬಳಸಿ ಬ್ರೀಡ್ ಮಾಡಲಾಗತ್ತೆ. ಇವುಗಳು ನೇಚರಲ್ಲಿ ನಿರ್ದಿಷ್ಟವಾದ ಜಾಗ, ಅಂದರೆ ಬ್ರೀಡಿಂಗ್ಗೆ ಅನುಕೂಲ ಇರುವ ಕಡೆ ಗುಂಪು ಗುಂಪಾಗಿ ವಲಸೆ ಬಂದು ಬ್ರೀಡ್ ಆಗತ್ತೆ. ಇನ್ನು ಈ ಮೀನುಗಳಲ್ಲಿ ಬರುವಂಥ ಕಾಯಿಲೆಗಳ ಬಗ್ಗೆ ನೋಡೋಣ. ಈ ಮೀನುಗಳಿಗೆ ಮುಖ್ಯವಾಗಿ ಬರೋ ಕಾಯಿಲೆ ಅಂದರೆ ವೈಟ್ ಸ್ಪಾಟ್. ಈ ವೈಟ್ ಸ್ಪಾಟ್ ಅನ್ನೋದು ಸ್ಕೇಲ್ಲೆಸ್ ಫಿಶ್ಗಳಿಗೆ ಮುಖ್ಯವಾಗಿ ಬರೋ ಕಾಯಿಲೆ. ಈ ಮೀನು ಡಾರ್ಕ್ ಕಲರ್ ಇರೋದ್ರಿಂದ ಇದನ್ನು ಬೇಗ ಪತ್ತೆ ಹಚ್ಚಬೋದು. ನೀರಿನ ಗುಣಮಟ್ಟ ಸರಿ ಇಲ್ಲ ಅಂದರೆ ಅಥವಾ ಬೇರೆ ಮೀನಿನಿಂದ ಈ ಕಾಯಿಲೆ ಬೇಗ ಸ್ಪ್ರೆಡ್ ಆಗಿಬಿಡತ್ತೆ. ಈ ಕಾಯಿಲೆ ಬಂದರೆ ಮೀನಿನ ಮೈ ಮೇಲೆ ವೈಟ್ ಡಾಟ್ಸ್ಗಳು ಫಾರ್ಮ್ ಆಗತ್ತೆ, ಹಾಗೆ ಇನ್ಆಕ್ಟಿವ್ ಆಗಿಬಿಡತ್ತೆ. ಇಂತಹ ಟೈಮಲ್ಲಿ ನೀರಿನ ಟೆಂಪರೇಚರನ್ನು ರೈಸ್ ಮಾಡಬೇಕು. ಹೀಟರ್ನ 28 ಡಿಗ್ರೀಸ್ಗೆ ಸೆಟ್ ಮಾಡಬೇಕು. ಹಾಗೆ ಮಿಸ್ಟರ್ ಗ್ರೀನ್ ಅಥವಾ ಯಾವುದೇ ಆ್ಯಂಟಿ ಇಚ್ ಮೆಡಿಸನ್ ಇದ್ದರೆ ಯೂಸ್ ಮಾಡ್ಬೋದು. ಹಾಗೆ ಈ ಮೀನುಗಳಲ್ಲಿ ಕಂಡುಬರುವ ಇನ್ನೊಂದು ಕಾಯಿಲೆ ಅಂದರೆ ಕ್ಲೌಡಿ ಐ. ಇದು ಹಲವಾರು ಕಾರಣಗಳಿಂದ ಬರುತ್ತೆ. ಫಿಸಿಕಲ್ ಇಂಜುರಿ ಅಥವಾ ಫಂಗಸಿಂದ ಕಣ್ಣು ಬಿಳಿ ಅಥವಾ ಕೆಂಪಗೆ ಆಗತ್ತೆ, ಕಣ್ಣಿನ ಮೇಲೆ ವೈಟ್ ಲೇಯರ್ ಫಾರ್ಮ್ ಆಗತ್ತೆ. ಇದಕ್ಕೆ ಕೂಡ ಹೀಟರನ್ನು ಬಳಸಬೇಕು. ಹಾಗೆ ಯಾವುದೇ ರೀತಿಯ ಫಂಗಸ್ ಮೆಡಿಸನ್ ಇದ್ದರೆ ಹಾಕಬೇಕು. ಹಾಗೆ ಮುಖ್ಯವಾಗಿ 10-15 ದಿನಗಳಿಗೆ ಒಂದು ಸಲ 40-50% ವಾಟರನ್ನು ಚೇಂಜ್ ಮಾಡ್ತಿರ್ಬೇಕು. ಹಾಗೆ ಅಕ್ವೇರಿಯಂ ಶಾಪಿಂದ ಹೆಲ್ತಿ ಮೀನುಗಳನ್ನು ಬೈ ಮಾಡಬೇಕು. ಹೀಗೆ ಮಾಡಿದರೆ ಈ ಶಾರ್ಕ್ ಮೀನುಗಳನ್ನು ತುಂಬ ದಿನಗಳವರೆಗೆ ಸಾಕ್ಬೋದು.
ಈ ವಿಡಿಯೋದಲ್ಲಿ ಈ ಶಾರ್ಕ್ ಮೀನುಗಳ ಬಗ್ಗೆ ನನಗೆ ತಿಳಿದಿರೋ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೆಲ್ಪ್ಫುಲ್ ಕಂಟೆಂಟ್ ಒಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ.